ಏನ್ ಮಾಡೋಣ ಸರ್, ಎಲ್ಲ ಅಚ್ಚುಕಟ್ ಮಾಡ್ತೀವಿ ನಾವು, ಅಚ್ಚುಕಟ್ ಮಾಡ್ಕೊಂಡು ಸೊಳ್ಳೆಗಳ ಕಾಟ. ಈ ಸ್ಲಮ್ ಏರಿಯಾ ಅಂತ ನೀರು ಫ್ರೆಶ್ ವಾಟರ್ ಇರಬಾರ್ದು. ಬರ್ರಿ ಸ್ವಲ್ಪ ಚಂದ್ರಣ್ಣ. ನೀರೇ ಹೋಗಲ್ಲ ಆ ಕಡೆ ತುಂಬಾನಿ ಕೆರೆ ಯಾರು ಒಂದ್ ಚರಂಡಿ ಕ್ಲೀನ್ ಮಾಡ್ತಾರೆ. ಏನೇನು ಮಾಡ್ತಾ ಇದ್ರು ಡೆಂಗ್ಯೂ ಮಾಸ್ಕಿಟೋ ಬರೋದು ಫ್ರೆಶ್ ವಾಟರ್ ಅಂದ್ರೆ ಇವಾಗ ಏನ್ ಕುಡಿಯೋಕೆ ನೀರಂತ ನಾವು ಡ್ರಮ್ ಅಲ್ಲೆಲ್ಲ ಇಟ್ಕೊಂಡಿರ್ತೀವಲ್ಲ ಓಪನ್ ಆಗಿ ಬಟ್ಟೆ ತೊಳ್ಯಕ್ಕೆ ಪಾತ್ರೆ ತೊಳ್ಯಕ್ಕೆ ಅಂತ ನೀರಲ್ಲಿ ಅದು ಬರುತ್ತೆ, ಅದು ಮೊಟ್ಟೆ ಇಡುತ್ತೆ. ಹಂಗಾಗಿ ನೀವು ಏನೋ ತೆಂಗಿನಕಾಯಿ ಚಿಪ್ಪಲ್ಲಿ ಮತ್ತೆ ಏನ್ ಪಾತ್ರೆಗಳಲ್ಲಿ ನೀರ್ ಇಟ್ಕೊಂಡಿರ್ತೀರಲ್ಲ ಅದನ್ನ ಕವರ್ ಆದ್ರೂ ಟೈಟ್ ಆಗಿ ಮಾಡ್ಬೇಕು. ತೆಂಗಿನ ಚಿಪ್ಪಲ್ಲಿ ನೀರಲ್ಲೆಲ್ಲ ಬಿಸಾಕ್ಬೇಕು. ಅವು ಇಲ್ರಮ್ಮ ಎಲ್ಲ ಕ್ಲೀನ್ ಮಾಡ್ತೀವಿ, ಅದೆಲ್ಲ ಕ್ಲೀನ್ ಮಾಡಿ ಇದು ಹೇಮಾವತಿ ನೀರ್ ಬರ್ತೈತೆ. ಹೇಮಾವತಿ ನೀರ್ ಏನಪ್ಪಾ ಅಂತ ಅಂದ್ರೆ ಎರಡ್ ಮೂರ್ ದಿವಸ ಹೋಗ್ಬಿಟ್ರೆ ಅದಕ್ಕೆ ಮಡ್ಡಿ ತರ ಹೋಗ್ಕೊಂಡಿರ್ತೀವಿ ಕೆಳಗಡೆ ಜಸ್ಟ್. ಅದು ತಿರ್ಗಾ ನಾವು ನಿನ್ನೆ ಪುನಃ ನೀರು ಬಿಡುವಾಗ ತಿರ್ಗಾ ಕ್ಲೀನ್ ಮಾಡಿ ತೊಳೆದು ತುಂಬ್ಕೊಳ್ತೀವಿ. ಇದು ಏನಪ್ಪ ಅಂತ ಅಂದ್ರೆ ಮುನ್ಸಿಪಲ್ಲಿಂದ ಬಂದು ಕ್ಲೀನ್ ಮಾಡೋದು ಯಾವಾಗ್ಲೂ ಚರಂಡಿ ಕ್ಲೀನ್ ಮಾಡೋದು ಯಾವಾಗ್ಲೂ ಶೆಡ್ಯೂಲ್ ಹಾಕಿ ಡೈಲಿ ಕ್ಲೀನ್ ಮಾಡಿಸಿ. ಆಲ್ಟರ್ನೇಟ್ ಡೇಸ್ ಚರಂಡಿ ನಾವು ಕ್ಲೀನ್ ಮಾಡ್ಕೊಂಡ್ರೆ 3 ತಿಂಗಳು ಮೇಲೆ ಕ್ಲೀನ್ ಮಾಡಿ ನಾವು ಇಟ್ಕೊಂಡಿದೀವಿ ಅಮ್ಮ. ಆದ್ರೆ ಆ ಬೀದಿನಾಗೆ ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಆ ಕಡೆ ಈ ಕಡೆ ಸ್ವಲ್ಪ ಅಲ್ಲಿ ಜ್ವರ ಬಂದ್ರೆ ಇಮಿಡಿಯೇಟ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಯಾರಾದ್ರೂ ಜ್ವರ ಬಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಅದು ಮಾಡ್ಬೇಕು. ಹಂದಿಗಳು ಇಡಿಸ್ತಾ ಇದೀವಿ ಇವಾಗ, ಕರ್ದಿದೀವಿ ನೋಟಿಫಿಕೇಶನ್ ಹಾಕಿ. ಬೆಂಗಳೂರಿಂದ ಮತ್ತೆ ಚೆನ್ನೈಯಿಂದ ಒಂದ್ ಟೀಮ್ ಬರ್ತಾ ಇದೆ, ಎರಡ್ ಟೀಮ್ ಗಳು ಬರ್ತಿದಾವೆ. ಎಲ್ಲ ಡಿವೈಡ್ ಮಾಡ್ಕೊಂಡು ಇದೊಂದು ಆಡ್ ಮಾಡ್ಕೊಂಡು ಅಷ್ಟು ಮಾಡಿಸಿದ್ರೆ ನೀವು ಭಾರಿ ಉಪಕಾರ ಆಗುತ್ತೆ. ಬರಲ್ಲಮ್ಮ ಯಾರಮ್ಮ ಅಂತ ಹೇಳೋಣ, ಹೇಳಿದ್ರೆ ಏನೋ ತಾಚಾರ ಏನೋ ಬಂದಿದ್ದೀರಾ, ನಿಮ್ಮ ಹತ್ರ ಸಮಸ್ಯೆ ಹೇಳ್ಕೊಂತಾ ಇದ್ದೀವಿ. ನೆಕ್ಸ್ಟ್ ದಯವಿಟ್ಟು ಅದು ಮಾಡಿಸಿದ್ರೆ ನೀವು ಉಪಕಾರ ಆಗುತ್ತೆ. ನೀರ್ ಬರುತ್ತೆ ಹೇಳ್ತೀವಿ, ಕರೆಂಟ್ ಹೊಡೆಯುತ್ತೆ. ನೀರಿನೇನು ತೊಂದರೆ ಇಲ್ಲಮ್ಮ, ನೀರ್ ಬರುತ್ತೆ ಅಷ್ಟೇನು ಪರವಾಗಿಲ್ಲ. ಅಲ್ಲಿ ಕರೆಂಟ್ ಬೇರೆ ಹೊಡೆಯುತ್ತೆ ಕಂಬದ ಹತ್ರ ಎಲ್ಲ ಇದಾಗ್ಬಿಟ್ಟು. ಬಂದಿರೋದೇ ನಮ್ಗೆ ಪುಣ್ಯ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ನಾವು ಬರೋದು ಲೆಕ್ಕಾಚಾರಕ್ಕೆ ನೀವು ಬಂದಿದ್ದೀರಲ್ಲ ಇಲ್ಲಿಗೆ, ನಾವು ಹೇಳ್ಕೊಂಡಾಗೆ ಈಗ ಅವಕಾಶ ಸಿಕ್ತು ನಮ್ಗೆ. ಏನ್ ಸರ್, ನಮ್ಗೆ ಯಾರು ಹೇಳಕ್ ಹೋಗೋಣ, ನಾವು ಯಾವ ಕೂಲಿ ಅಲ್ಲಿ ಮಾಡಕ್ ಹೋಗ್ತೀವಿ. ಮುನ್ಸಿಪಲ್ ಆಫೀಸ್ ನಾಗೆ ಕಮಿಷನರ್ ಕೆಳಗಡೆ ಕೆರೆ ಗಟ್ಟಾಗಿ ಆಗತ್ತಮ್ಮ ನೀರು. ಇದು ಏನಾಗತ್ತೆ ಅಂದ್ರೆ ಮೇಡಮ್, ಥ್ಯಾಂಕ್ಸ್ ಅಮ್ಮ.